ಮೀತುಲಾತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರನ್ನು ಈ ಒಂದು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ನಾವು ಬರಮಾಡಿಕೊಳ್ಳುತ್ತೇವೆ ಕರ್ತನ ಕೃಪೆ ಹಿಸ್ ಗ್ರೇಸ್ ಮರ್ಸಿ ಸಫಿಶಿಯಂಟ್ ಆರ್ ಲಿವಿಂಗ್ ಬೈ ಹಿಸ್ ಗ್ರೇಸ್ ಎಲ್ಲರೂ ನಾವು ನಿಜವಾಗ್ಲು ದೇವರ ಮೇಲೆ ಇಟ್ಟಿರುವಂತಹ ಅನ್ಕಂಡೀಷನಲ್ ಕರ್ತನವನ್ನು ಪ್ರೀತಿಸುವುದು ಕಂಡೀಷನ್ ಹಾಕಿ ಪ್ರೀತಿಸುವ ದೇವನಲ್ಲ ಅನ್ಕಂಡಿಷನಲ್ ಆಗಿ ಪ್ರೀತಿಸುವಂತಹ ದೈವರನ್ನು ನಾವು ಆರಾಧಿಸುತ್ತೇವೆ ಸೊ ಹಿ ಲವ್ಸ್ ಯು ಆ ಕಾನ್ಫಿಡೆನ್ಸ್ ಐ ಎಂ ಅ ಚೈಲ್ಡ್ ಆಫ್ ಗಾಡ್ ನನ್ನ ದೇವರ ಮಗು ದೇವರ ಮಗಳು ನನ್ನ ದೇವರ ಮಗ ಅಂಥೇಳಿ ಆ ಒಂದು ಕಾನ್ಫಿಡೆನ್ಸ್ ನಮಗೆ ಬರುವಾಗ ಕರ್ತನು ನಮಗೆ ಇಟ್ಟಿರುವಂಥ ಎಲ್ಲ ಕಾರ್ಯಗಳು ನಮಗೆ ಅರ್ಥವಾಗುತ್ತದೆ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಗಾಡ್ ಹ್ಯಾಸ್ ಫಾರ್ ಅಸ್ ನಮಗೆ ಇಟ್ಟಿರುವಂಥ ಎಲ್ಲ ಕಾರ್ಯಗಳು ಅಂಟಲ್ ಅನ್ ಅನ್ಲೆಸ್ ನಮಗೆ ನಾವು ಆತನ ಮಕ್ಕಳು ಆತನ ಮಗನು ಮಗಳು ಅಂತ ಹೇಳಿ ನಮ್ಗೆ ಆ ಕಾನ್ಫಿಡೆನ್ಸ್ ನಮಗೆ ಬರದೇ ಹೋದರೆ ನಮಗೆ ಈ ಜೀವಮಾನದಲ್ಲಿ ನಾವು ಇರುವಂಥ ಪರಿಸ್ಥಿತಿ ಇನ್ನೂ ಹಾಗೇ ಇರ್ತದೆ ಹೊರತು ಅದನ್ನು ಓವರ್ಕಮ್ ಮಾಡಲಿಕ್ಕೆ ನಮಗೆ ಸಾಧ್ಯವೇ ಇರುವುದಿಲ್ಲ ಇವತ್ತು ನಮಗೆ ಇರುವಂಥ ಒಂದು ಮೇಜರ್ ಪ್ರಾಬ್ಲಮ್ ಏನು ಗೊತ್ತಾ ಐಡೆಂಟಿಟಿ ಪ್ರಾಬ್ಲಮ್ ನಾವು ಯಾರಂತ ಹೇಳಿ ನಮಗೆ ಅರಿಯದೇ ಇರುವುದೇ ಬಹಳವಾದ ಒಂದು ಕಷ್ಟವಾದ ಒಂದು ಕಾರ್ಯ ಐಡೆಂಟಿಟಿ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಹೂ ಯು ಆರ್ ಇನ್ ಕ್ರೈಸ್ಟ್ ಕ್ರೈಸ್ತನಲ್ಲಿ ನೀನು ಯಾರಾಗಿದ್ಯಾ ನೀನು ದೇವರನ್ನು ರಕ್ಷಣೆ ಹೊಂದಿದ ಕೂಡಲೇ ನೀನು ಯಾರಾಗಿದ್ಯಾ ಅಂದರೆ ಆತನ ಮಗ ಆತನ ಮಗಳಾಗಿದ್ಯಾ ಅಂತ ಹೇಳಿ ನಾವು ಮರ್ತು ಬಿಡಲೇಬಾರ್ದು ನಾವು ಅಯ್ಯೋ ನಾನು ಏನಾದರೂ ಮಾಡಿಬಿಟ್ರೆ ದೇವನನ್ನು ಕೈ ಬಿಟ್ಬಿಡ್ತಾರೆ ಆದರೆ ವೇದ ಏನು ಹೇಳುತ್ತದೆ ಆತನು ನಮ್ಮನ್ನು ಕೈ ಬಿಡುವುದಿಲ್ಲ ಈ ವಿಲ್ ನೆವರ್ ಲೀವ್ ಯು ನಾರ್ ಫಾರ್ ಸೇಕ್ ಯು ಅಂತ ವಾಕ್ಯ ಹೇಳಿದರೆ ನಮ್ಮನ್ನು ಕೈ ಬಿಡುವಂಥ ದೈವನ ಅಲ್ಲವೇ ಅಲ್ಲ ನಮ್ಮ ಎಲ್ಲ ಕಾರ್ಯಗಳಲ್ಲೂ ಆತನಿಗೆ ನಾವು ಮೊರೆ ಇಡುವಾಗ ಆತನ ಮೊರೆಗಳನ್ನು ಕೇಳುವಂಥ ದೈವನಾಗಿದ್ದಾನೆ ನಾವು ಮೊರೆ ಇಡಲ್ಲ ನಾವಿವತ್ತು ಮೊರೆ ಇಡುವುದೆಲ್ಲ ಮನುಷ್ಯರ ಹತ್ರ ಮನುಷ್ಯರ ಹತ್ರ ಮೊರೆ ಇಟ್ಟರೆ ಅವ್ರು ಕೇಳ್ತಾರೆ ಇನ್ನೊಂದು ಹತ್ತು ಜನಕ್ಕೆ ಹೋಗಿ ಹೇಳ್ತಾರೆ ಆದರೆ ಕರ್ತನ ಹತ್ರ ಮೊರೆ ಇಡುವಾಗ ಆತನು ಸದೂತ್ರನು ಕೊಟ್ಟು ಅದಕ್ಕೆ ಬೇಕಾಗಿರುವಂಥ ಎಲ್ಲ ಕಾರ್ಯಗಳನ್ನು ಮಾಡಿ ಮುಗಿಸುವಂಥ ದೈವನಾಗಿದ್ದಾನೆ ಆಮೇಲೆ ಅದರಿಂದ ಇವತ್ತು ನಾವೊಂದು ಕಾರ್ಯವನ್ನು ನಾವು ನೋಡಲು ಇದ್ದೇವೆ ಅನೇಕ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ನಾವು ಯಾವ ಒಂದು ದಾರಿಯನ್ನು ಯಾವ ಒಂದು ಡಿಸಿಷನ್ ಯಾವ ಒಂದು ಕಾರ್ಯವನ್ನು ನಾವು ಮಾಡಬೇಕು ಅಂತ ಹೇಳಿ ನಾವು ಅನೇಕ ಸಮಯದಲ್ಲಿ ನಾವು ವಿ ಬಿ ಬಿ ಕೆರೊಂದು ಕನ್ಫ್ಯೂಷನ್ ನಮಗೆ ಏನು ಮಾಡಬೇಕು ಎತ್ತ ಮಾಡಬೇಕು ಹೇಗೆ ಅದನ್ನು ನಾವು ದಾರಿ ನಡೆಸಬೇಕು ಯಾವ ದಾರಿಯನ್ನು ಹಿಂದಟ್ಟಬೇಕು ಯಾವನ್ನ ಹಿಡಿಬೇಕು ಅನೇಕ ಸಮಯದಲ್ಲಿ ನಮಗೆ ತುಂಬ ಒಂದೊಂದು ಕನ್ಫ್ಯೂಷನ್ ಬರುವಾಗ ಆ ದಾರಿನಲ್ಲಿ ನಮಗೆ ಹೋಗಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಇವತ್ತು ನಾವೊಂದು ವಾಕ್ಯವನ್ನು ಓದಿ ದೇವರು ನಮಗೆ ಕೊಡುವಂಥ ಆಲೋಚನೆಯನ್ನು ನಾವು ನೋಡುವ ಎಕ್ಸರಿಸ್ ಚಾಪ್ಟರ್ ಫಾರ್ಟಿ Verses 36 to 37, whenever the cloud was taken up from above the tabernacle, the children of Israel would go onward in all their journey. But if the cloud was not taken up, then they did not journey till the day that it was taken up. For the cloud of the Lord was above the tabernacle by day, and fire was over it by night, in the sight of all the houses of Israel. ಥ್ರೂ ಔಟ್ ಆಲ್ ದರ್ ಜರ್ನಿ ಈ ಒಂದು ಮೇಘ ಈ ಒಂದು ಮೇಘಸ್ತಂಭವು ಅಕ್ಕಿನಿ ಸ್ತಂಭವು ಇದು ಎರಡೂ ಸಹ ಈ ಮಕ್ಕಳನ್ನು ಕಾದು ನಡೆಸಿದ ಇಸ್ರವೇಲ್ ಜನರನ್ನು ಕಾದು ನಡೆಸಿದ ಈ ಒಂದು ಕಾರ್ಯವನ್ನು ನಾವು ನೋಡ್ತೇವೆ ಇವತ್ತು ನಮ್ಮನ್ನು ದಾರಿ ನಡೆಸುತ್ತಾ ಇರುವುದು ಯಾವುದು ನಿಮ್ಮ ಮುಂದೆ ನಾನು ಒಂದು ಪ್ರಶ್ನೆ ಹೇಳಲು ಬಯಸುತ್ತೇನೆ ಇಸ್ರವೇಲ್ ಜನರನ್ನು ದಾರಿ ನಡೆಸಿದ್ದು ಮೇಘಸ್ತಂಭ ಅಕ್ಕಿನಿ ಸ್ತಂಭ ಇವತ್ತು ನಿನ್ನನ್ನು ನನ್ನನ್ನು ದಾರಿ ನಡೆಸ್ತಾ ಇರೋದು ಯಾವುದು ಯಾವುದು ನಮ್ಮನ್ನ ದಾರಿ ನಡೆಸ್ತಾ ಇದೆ ಯಾಕೆ ನಮಗೆ ಮುಂದಕ್ಕೆ ಸಾಗಕ್ಕೆ ಆಗ್ತಾ ಇಲ್ಲ ಕಾನನ್ಗೆ ಹೋಗಿ ಸೇರಕ್ಕೆ ಯಾಕೆ ಆಗ್ತಾ ಇಲ್ಲ ವೈ ಆಮ್ ಐ ನಾಟ್ ಏಬಲ್ ಟು ಗೋ ಆ್ಯಂಡ್ ರೀಚ್ ಕಾನನ್ ಯಾಕೆ ಯಾವುದು ನಮ್ಮನ್ನು ದಾರಿ ನಡೆಸ್ತಾ ಇದೆ ಎಂಬುದು ಇವತ್ತು ಬಹಳ ಮುಖ್ಯ ಇವತ್ತು ನಾವು ಅನೇಕ ಸಮಯದಲ್ಲಿ ನೆನೆಸೇವೆ ಓ ನಾನು ತಪ್ಪು ಮಾಡಿಬಿಟ್ಟೆ ನನ್ನ ಏನೋ ಆಗ್ಬಿಡ್ತು ನನ್ನದು ಪಾಪದಿಂದ ನಂದು ಕಾರ ನಾನು ಹೇಳ್ತೇನೆ ಇಲ್ಲಿ ಇಸ್ರೇವೇ ಜನರು ಎಲ್ಲರೂ ಪರ್ಶುದ್ರೆ ಯಾರು ಇರಲಿಲ್ಲಪ್ಪ ನೋ ಬಡಿ ವೆ ಪರ್ಫೆಕ್ಟ್ ಎಲ್ಲರೂ ಮರ್ಮರರ್ಸು ಎಲ್ಲರೂ ಐಡಲ್ ವರ್ಷಿಪರ್ಸು ಎಲ್ಲರಿಗೂ ದೇವರ ಮೇಲೆ ಭಯಭಕ್ತಿ ಇರೋರು ಅಣ್ಬಿಲಿವರ್ಸು ಎಂತಂಥ ಕಾರ್ಯಗಳನ್ನ ಮಾಡಿದವರು ಎಲ್ಲರೂ ಇದ್ರು ಇಂಥವ್ರು ನಾನೇ ಯಾವುದು ದಾರಿ ನಡೆಸ್ತು ಮೇಘಸ್ತಂಭ ಅಕ್ಕಿನಿ ಸ್ತಂಭ ಇದು ದಾರಿ ನಡೆಸುವಾಗ ಅನೇಕ ಸಮಯದಲ್ಲಿ ನಾವು ಇವತ್ತು ಯಾವುದಕ್ಕೆ ಪ್ರಯಾರಿಟಿ ಇದ್ದೀವಿ ನಾವು ಅನೇಕ ಸಮಯದಲ್ಲಿ ಬಿದ್ದೋದ ಒಂದು ಕಾರ್ಯದಲ್ಲಿ ಇದ್ದರೂ ಸಹ ದೋ ಐ ಆಮ್ ಫಾಲೆಂಡ್ ದೊ ಐ ಹ್ಯಾವ್ ವೀಕ್ನೆಸ್ ನನಗೆ ಬಹಳವಾದ ಒಂದು ಬಲವೀನತೆಗಳು ಇದ್ದರೂ ಸಹ ಯಾವುದು ದಾರಿ ನಡೆಸಲು ನಾವು ಜಾಗ ಬಿಟ್ಟಿದ್ದೇವೆ ಇಲ್ಲಿ ಇಸ್ರೇಲ್ ಜನರು ಅವರೆಲ್ಲರೂ ಒಂದೊಂದು ವಿಧದಲ್ಲಿ ಅವ್ರಿಗೆ ಬಲವೀನತೆಗಳು ಇದ್ದರೂ ಸಹ ಅವರು ಮೇಘಸ್ತಂಭ ವಾಕಿನಿ ಸ್ತಂಭ ದಾರಿ ನಡೆಸಲು ಸ್ಥಳವನ್ನು ಕೊಟ್ಟರು ಜಾಗವನ್ನು ಕೊಟ್ಟರು ಅದಕ್ಕೆ ಓಪನ್ ಮೈಂಡೆಡ್ ಆಗಿದ್ದರು ಆ ಒಂದು ಕಾರ್ಯ ನಡೆಸುತ್ತಾ ಇದೆ ಅಂತ ನಂಬಿಕೆ ಇದ್ದದರಿಂದ ಅವ್ರು ಏನು ಮಾಡಿದ್ರು ಗೊತ್ತಾ ಆ ಒಂದು ದಾರಿಯಲ್ಲಿ ನಡೆದು ಕಾನಾಣ ಸೇರುವಂತೆ ಕೃಪೆ ಮಾಡಿದ್ರು ಇವತ್ತು ನೀನು ನಾನು ಯಾವುದು ದಾರಿ ನಡೆಸುವುದಕ್ಕೆ ನಾವು ಬಿಟ್ಟಿದ್ದೇವೆ ಮೂರು ಕಾರ್ಯಗಳನ್ನ ನಾನು ನಿಮಗೆ ಹೇಳಲು ಬಯಸುತ್ತೇನೆ ಒಂದು ನಾವು ಯಾವ ಕಾರ್ಯವನ್ನು ದಾರಿ ನಡೆಸಲು ಬಿಟ್ಟಿದ್ದೇವೆ ವಿ ಆಲ್ವೇಸ್ ಟೇಕ್ ಅ ಲೀಡ್ ಲೀಡ್ ಅಂದರೆ ನಾವು ಹಿಂದಟ್ಟುವುದು ನಾವು ಯಾರು ಯಾರನ್ನ ನಾವು ಹಿಂಬಾಲಿಸಿ ಯಾವುದನ್ನ ನಾವು ಲೀಡಾಗಿ ಯಾವುದನ್ನ ನಾವು ಫಾಲೋ ಮಾಡಿ ಯಾವುದನ್ನ ನಾವು ಲೀಡಾಗಿ ನಾವು ಇಟ್ಟಿದ್ದೀವಿ ಅಂತ ಹೇಳಿ ನಾವು ಬರುವಾಗ ಮೊದಲನೇದಾಗಿ ನಾವು ನೋಡ್ತೇವೆ ವಿ ಆರ್ ಡ್ರಿವನ್ ಬೈ ಎ ಪಾಪ್ಯುಲರ್ ಒಪೀನಿಯನ್ ಪಾಪ್ಯುಲರ್ ಆಗಿರುವಂಥ ಕೆಲವು ವಿಷಯಗಳು ಪಾಪ್ಯುಲರ್ ಆಗಿರುವಂಥ ಕೆಲವು ಜನರು ಹೇಳುವಂಥ ಒಪಿನಿಯನ್ಸ್ ಅವರು ಹೇಳುವಂಥ ಕೆಲವು ವಿಷಯಗಳನ್ನು ನಾವು ಹಿಡಿದುಕೊಳ್ಳುತ್ತೇವೆ ಅದು ಸ್ಪಿರಿಚುವಲ್ ಆಗಿರ್ಬೋದು ಇಲ್ಲ ವರ್ಲ್ಡಿ ಆಗಿರ್ಬೋದು ಆತ್ಮೀಕ ವಿಧದಲ್ಲಿ ಕೆಲವು ಪಾಪ್ಯುಲರ್ ಆಗಿರುವಂಥ ಕೆಲವು ಸೇವಕರು ಕೆಲವು ಪಾಪ್ಯುಲರ್ ಆಗಿರುವಂಥ ಕೆಲವು ಜನರು ಕೆಲವು ಏನಾದರೂ ಒಂದು ಹೇಳಿಬಿಟ್ರೆ ಅವರು ಹೇಳುವಂಥ ಕಾರ್ಯಗಳನ್ನು ಹಿಂದಟ್ಟಿ ಅವರ ಒಪಿನಿಯನ್ ಅವರ ಕಾರ್ಯಗಳನ್ನು ನಾವೇನು ಮಾಡ್ಬಿಡ್ತೀವಿ ಆ ಒಂದು ದಾರಿನ ಹಿಂದಟ್ಟಲು ನಾವು ಪ್ರಾರಂಭಿಸ್ಬಿಡ್ತೇವೆ ಅದು ಸರಿಯಾದ ತಪ್ಪ ಇದು ದೇವರು ನನ್ನ ಗೈಡ್ ಮಾಡ್ತಾ ಇದ್ದಾರ ಮೇಘಸ್ತಂಭವು ಅಕ್ಕಿನಿ ಸ್ತಂಭವು ನನ್ನನ್ನು ಲೀಡ್ ಮಾಡ್ತಾ ಇದೆಯಾ ಇಲ್ಲ ನೋಡ್ರಿ ಮೋಸೆ ಇದ್ರು ಈ ಅರ್ಥ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಮೋಸೆ ವಾಸ್ ದೇರ್ ಮೋಸಸ್ ವಾಸ್ ದೇರ್ ಲೀಡರ್ ವಾಸ್ ದೇರ್ ಒಂದು ಆತ್ಮೀಕ ಒಂದು ತಂದೆ ಅವ್ರನ್ನ ಲೀಡ್ ಮಾಡಕ್ ಸಹ ಇವರು ಎಲ್ಲ ವೆಯ್ಟ್ ಮಾಡ್ತಾ ಇದ್ದಿದ್ದು ಆತ್ಮೀಕವಾಗಿರುವಂಥ ಆ ಮೋಸೆ ಸಹ ಕಾಯ್ತಾ ಇದ್ದಿದ್ದು ಮೇಘಸ್ತಂಭಕ್ಕೂ ಅಕ್ಕಿನಿ ಸ್ತಂಭಕ್ಕೆ ಇವತ್ತು ಅನೇಕ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ನಾವು ಮಾಡುವಂಥ ತೀರ್ಮಾನಗಳು ನಾವು ಜೀವಿತ ಅನೇಕ ಜನ ಇರ್ತಾರೆ ಅಯ್ಯೋ ನಾನು ಇಲ್ಲೋದೇ ಇವ್ರು ಹಿಂಗೆ ಹೇಳ್ಬಿಟ್ರು ನನ್ನ ಜೀವಿತನೇ ಹಾಳಾಗ್ಬಿಡ್ತು ತಪ್ಪು ಅವರದಲ್ಲ ತಪ್ಪು ನಿನ ಮೇಲಿದೆ ನೀನು ಮೇಘಸ್ತಂಭವು ಅಕ್ಕಿನಿ ಸ್ತಂಭವನ್ನು ಹಿಂಬಾಳಿಸಲು ನಿನಗೆ ಕಣ್ಣು ಬಿಡಲಿಲ್ಲ ಅಲ್ಲಿ ಯಾರು ನಡೆಸ್ತಾಯಿದ್ರು ಅವ್ರನ್ನ ನೋಡಿಬಿಟ್ಟೆ ಹೊರತು ದೇವ್ರನ್ನ ನೋಡೋಕ್ಕೆ ನಿನಗೆ ಬರಲಿಲ್ಲ ಇವತ್ತು ಅನೇಕ ಸಮಯದಲ್ಲಿ ಪಾಪ್ಯುಲರ್ ಆಗಿರುವಂಥ ಕೆಲವು ಅನ್ನು ಅದು ಲೋಕ ಪ್ರಕಾರದಲ್ಲಿರಬಹುದು ವರ್ಡ್ ಆಗಿರಬಹುದು ಇಲ್ಲ ಆತ್ಮಿಕ ವಿಧದಲ್ಲಾಗಿರಬಹುದು ಇಲ್ಲ ನಿನ್ನ ಫ್ರೆಂಡ್ಸ್ ಸರ್ಕಲಲ್ಲಿ ಇರಬಹುದು ಪಾಪ್ಯುಲರ್ ಆಗಿರುವಂಥ ಕೆಲವು ಜನರು ನಿನಗೆ ಕೊಡುವಂಥ ಅಡ್ವೈಸ್ ಕೊಡುವಂಥ ಒಂದು ಒಪೀನಿಯನ್ ಕೊಡುವಂಥ ಒಂದು ಕಾರ್ಯಗಳನ್ನ ಅದೇ ದೈವವಾಕ್ ಅಂತ ನಾನು ತಗೊಂಡು ಮಾಡುವಾಗ ವಿ ಲೀಡ್ ವಿ ಟೇಕ್ ಅ ಡಿಫ್ರೆಂಟ್ ಪಾತ್ಸ್ ಬೇರೆ ಒಂದು ಪಾತ್ನ ನಾವು ಅನೇಕ ಸಮಯದಲ್ಲಿ ನಾವು ನೆನೆಸ್ತೇವೆ ಮೋಟಿವೇಶ್ನಲ್ ಆಗಿ ಕೆಲವು ಸಲ ನಾವು ಏನು ಮಾಡ್ಬಿಡ್ತೇವೆ ಯಾರೋ ಒಬ್ಬರು ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಅವ್ರು ಮೋಟಿವೇಶ್ನಲ್ ನಾನು ಮಾಡಬೇಕಂತ ಹೇಳಿ ನಾವೇನು ಮಾಡಿಬಿಡ್ತೀವಿ ಪಾಪ್ಯುಲರ್ ಇರುವಂಥ ಒಂದು ಒಪಿನಿಯನನ್ನು ತೊಗೊಂಡು ನಾವೇನು ಮಾಡ್ತೇವೆ ವಿ ಆರ್ ನಾಟ್ ಕಾಲ್ಡ್ ಫಾರ್ ಇಟ್ ಅದು ನಮಗೆ ಇಲ್ಲ ದಟ್ ಇಸ್ ನಾಟ್ ಮೈ ಪೀಸ್ ಆಫ್ ಕೇಕ್ ಅದು ನನಗಾಗಿ ಕೊಟ್ಟಿರುವಂಥ ಒಂದು ಕಾರ್ಯ ಅಲ್ಲ ಅಂತ ಹೇಳಿದ್ರು ಸಹ ನಾವೇನು ಮಾಡಿಬಿಡ್ತೇವೆ ಪಾಪ್ಯುಲರ್ ಆಗಿ ಇವ್ರಾಗ್ಬಿಟ್ರೆ ಇವ್ರು ಹಿಂಗೆ ಸಕ್ಸಸ್ ಆಗಿಬಿಟ್ರೆ ಇವ್ರು ಹೇಳೋದನ್ನ ನಾವು ಮಾಡಿಬಿ ಖಂಡಿತ ನನಗೆ ಮುಂದಕ್ಕೆ ಬಂದ್ಬಿಡ್ತೀನಿ ಅಂತ ಹೇಳಿ ಅನೇಕ ಸಮಯದಲ್ಲಿ ನಾವು ಮೇ ಬಿ ಸಬ್ಜೆಕ್ಟ್ಸ್ ಆಗಲಿ ನಾವು ಓದಲು ನಾವು ಓದಬೇಕಾಗಿರುವ ವಿಷಯಗಳಾಗಲಿ ಮಕ್ಕಳ ಜೀವಿತಗಳಲ್ಲಾಗಲಿ ಅಥವಾ ಏನಾದರೂ ಒಂದು ವಿಷಯಗಳಲ್ಲಾಗಲಿ ತಪ್ಪಾದ ಒಂದು ದಾರಿಯನ್ನು ಹಿಡುವ ಹಿಡಿಯುವುದು ಕಾರಣ ರೀಸನ್ ನಂಬರ್ ಒನ್ ಇಸ್ ಬಿಕಾಸ್ ಆಫ್ ಪಾಪ್ಯುಲರ್ ಒಪೀನಿಯನ್ಸ್ ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳು ದೊಡ್ಡ ದೊಡ್ಡ ಕಾರ್ಯಗಳು ದೊಡ್ಡ ಇದು ಹಣವಂಥವ್ರು ಹೇಳುವಂಥ ಒಂದು ಕಾರ್ಯ ಇಲ್ಲ ನಿಮ್ಮ ಕುಟುಂಬದಲ್ಲೇ ಇರುವಂಥವರು ಸ್ವಲ್ಪ ಸ್ಥಾನದಲ್ಲಿ ಮುಂದಕ್ಕಿರುವವರು ಅವ್ರು ಹೇಳುವಂಥ ಅನೇಕ ಕಾರ್ಯಗಳನ್ನೆಲ್ಲ ಪಾಪ್ಯುಲರ್ ಆಗಿರುವಂಥ ಕಾರ್ಯಗಳನ್ನ ತೊಗೊಂಡು ನಾವೇನು ಮಾಡಿಬಿಡ್ತೇವೆ ಇವತ್ತು ನೋಡುವಾಗ ತುಂಬ ಯಂಗ್ಸ್ಟರ್ಸ್ ತುಂಬ ಯಂಗ್ಸ್ಟರ್ಸ್ ಅವರ ಐಡೆಂಟಿಟಿನೇ ಮರ್ತು ಅವ್ರು ಏನಾಗಿದ್ದಾರೆ ಎತ್ತವಾಗಿದ್ದಾರೆ ಅಂತಲೇ ಅವ್ರಿಗೆ ಅರಿಯದೇ ಇರುವಂಥ ಕಾರ್ಯ ಏನು ಗೊತ್ತಾ ಅನೇಕ ಮೂವಿ ಸ್ಟಾರ್ಸನ್ನು ಫಾಲೋ ಮಾಡ್ತಾ ಇದ್ದಾರೆ ಅವರು ಹಿಡಿದಂಥ ಹಾದಿಯನ್ನು ಹಿಡಿತಾ ಇದ್ದಾರೆ ಇವ್ರು ಹಿಂಗೆ ಹಾಕ್ಬಿಟ್ರಲ್ಲ ನಾನು ಹಿಂಗೆ ಹಾಕಬೇಕು ಅವ್ರು ಮಾಡುವಂಥ ಡ್ರೆಸ್ಸಿಂಗ್ ಸ್ಟೈಲ್ ಅವ್ರು ಮಾಡುವಂಥ ಎಲ್ಲ ಆ್ಯಕ್ಷನ್ ಎಲ್ಲ ಸಹ ಅವರ ರೀತಿಯಲ್ಲೇ ಪಾಪ್ಯುಲರ್ ಆಗಿರುವಂಥ ಮುಂದಿಟ್ಟಿರುವಂಥ ಅಂಥ ಕಾರ್ಯಗಳು ಇವತ್ತು ನಮ್ಮ ಜನಾಂಗಗಳನ್ನು ನಮ್ಮ ಯುವಕರನ್ನು ನಮ್ಮ ಮಕ್ಕಳನ್ನು ಲೀಡ್ ಮಾಡ್ತಾ ಇರೋದೇ ಈ ಲೋಕ ಅವರು ಯಾರನ್ನ ಫಾಲೋ ಯಾರನ್ನ ಲೀಡ್ ಮಾಡಿ ಯಾರ್ದ ಯಾವ ಪಾತನ ಹಿಡಿದಿದ್ದಾರೆ ಯಾವ ನಡೆದಿದ್ದಾರೆ ಹಿಡಿದಿದ್ದಾರೆ ಮೇಘಸ್ತಂಭವು ಅಕ್ಕಿನಿಸಮ ನಮ್ಮನ್ನು ದಾರಿ ನಡೆಸದಿಂದ ಮರೆತು ಹೋಗಿಬಿಟ್ಟಿದ್ದಾರೆ ಮೇಘಸ್ತಂಭನ ಅಕ್ಕಿನಿಸಮನ ನೋಡಲು ಏನಿಲ್ಲ ಕಣ್ಣು ಮುಚ್ಚಿಬಿಟ್ಟಿದೆ ಅನೇಕ ಜನರು ಮೋಶೆನೇ ನೋಡ್ಕೊಂಡು ಹೋಗ್ತೇನೆ ಮೋಶೆನೇ ನೋಡಿರಿ ಮೋಶೆನೇ ನೋಡ್ಕೊಂಡು ಹೋಗ್ತೇನೆ ಅಂತ ಹೇಳಿದಾಗ ಮೋಶೆ ಸಹ ಮನುಷ್ಯನಾಗಿರುವುದರಿಂದ ಅನೇಕ ಸಮಯದಲ್ಲಿ ಮನುಷ್ಯರಾಗಿರುವಂಥ ನಾವು ಬೀಳಲು ಸಹಜ ಸಾಧ್ಯ ಆದರೆ ನಡೆಸುವಂಥ ದೈವರು ಬೀಳಲು ಸಾಧ್ಯವೇ ಇಲ್ಲ ಬಿದ್ದರೂ ನಮ್ಮನ್ನು ಎತ್ತುವಂಥ ದೈವನಾಗಿರುವುದರಿಂದ ಆತನನ್ನು ಹಿಂಬಾಲಿಸಿ ಆತನು ನಮಗಿಟ್ಟಿರುವಂಥ ದಾರಿಯನ್ನು ನಾವು ಹಿಂಗಟ್ಟಬೇಕಾಗಿದೆ ಆದರೆ ಇವತ್ತು ನಾವು ಯಾವುದನ್ನು ಹಿಂದಟ್ಟುತ್ತಾ ಇದ್ದೇವೆ ವಾಟ್ ಆರ್ ವಿ ಲೆಡ್ ಬೈ ಯಾವುದು ನಮ್ಮನ್ನು ಲೀಡ್ ಮಾಡ್ತಾ ಇದೆ ಪಾಪ್ಯುಲರ್ ಒಪಿನಿಯನ್ಸ್ ಆಫ್ ದಿಸ್ ವರ್ಲ್ಡ್ ಪಾಪಿನಿಯನ್ ಪಾಪ್ಯುಲರ್ ಒಪಿನಿಯನ್ಸ್ ಆಫ್ ಸರ್ಟನ್ ಸ್ಪಿರಿಚುವಲ್ ಪೀಪಲ್ ಕೆಲವು ವಿಷಯಗಳು ಕೆಲವು ಕಾರ್ಯಗಳು ಕೆಲವು ಹಣವಂತರು ಕೆಲವು ಇವರೆಲ್ಲ ನಮ್ಮನ್ನ ಲೀಡ್ ಮಾಡ್ತಾ ಇರೋದ್ರಿಂದ ನಮ್ಮಿಂದ ಮುಂದೆ ನಿಜವಾದ ದಾರಿನ ಹಿಂದಟ್ಟಲು ಸಾಧ್ಯವಾಗ್ತಾ ಇಲ್ಲ ನಾವು ಅರ್ಥ ಮಾಡಿಕೊಳ್ಳಬೇಕು ಕರ್ತನು ನನಗೆ ಇಟ್ಟಿರುವುದು ಯಾವ ಐ ಶುಡ್ ಬಿ ಲೆಟ್ ಬೈ ದ ಹೋಳಿ ಸ್ಪಿರಿಟ್ ನಾನು ಪರಿಶುದ್ಧ ಆತ್ಮ ಆ ಹೊಳೆ ಹೊಡೆಬಡಿಕೆಯಲ್ಲಿ ಮೇಘಸ್ತಂಭವು ಅಕ್ಕಿನಿ ಸ್ತಂಭ ಇತ್ತು ಆದರೆ ಹೊಸ ಒಡಂಬಡಿಕೆಲಿರುವ ನಿನಗೂ ನನಗೂ ಪರಿಶುದ್ಧ ಆತ್ಮ ಇದ್ದಾನೆ ಪರಿಶುದ್ಧ ಆತ್ಮನ ನಡವಳಿಕೆಯಲ್ಲಿ ನಾವು ನಡೆಯಬೇಕು ಆತ್ಸನವು ಹೇಳುವಂಥ ಒಂದು ಕಾರ್ಯದ ನಾವು ಹಿಂಬಾಲಿಸುವವರಾಗಿ ನಾವು ಇರಬೇಕು ಮನುಷ್ಯರು ಹೇಳುವಂಥ ಆಲೋಚನೆಗಳಲ್ಲ ಮನುಷ್ಯರು ಕೊಡುವಂಥ ಹಿಂದಟ್ಟು ಆ ಪಾಪ್ಯುಲರ್ ಆಗಿರುವಂಥ ಕಾರ್ಯಗಳು ಅವರನ್ನು ನೋಡಿ ಹಿಂದಟ್ಟುವ ಕಾರ್ಯಗಳು ಅಲ್ಲ ಎರಡನೇದಾಗಿ ನಾವು ನೋಡುತ್ತೇವೆ ಏನಂತ ಹೇಳಿಬಿಟ್ಟು ಇಲ್ಲಿ ನಾವು ಅನೇಕ ಸಮಯದಲ್ಲಿ ವಿ ಮೇಕ್ ಡಿಸಿಷನ್ಸ್ ಏನಿಂದ ಯಾವುದರಿಂದ ನಾವು ಮಾಡ್ತೇವೆ ನಾವು ಅನೇಕ ಸಮಯದಲ್ಲಿ ಜನರ ಐಡಿಯಾಸ್ ಜನರು ಕೊಡುವಂಥ ಅನೇಕ ಐಡಿಯಾ ಆಲೋಚನೆಗಳು ಇವ್ರು ಹೀಗೆ ಮಾಡಿಬಿಡು ಹಿಂಗೆ ಮಾಡಿಬಿಡು ಹಂಗೆ ಮಾಡಿಬಿಡು ಹಿಂಗೆ ಮಾಡಿದ್ರೆ ಚೆನ್ನಾಗಿರ್ತದೆ ಹಂಗೆ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ ಹೇಳಿ ಅನೇಕ ಐಡಿಯಾಸ್ ಕೊಡುವಂಥ ಕಾರ್ಯಗಳ ನಿಮಿತ್ತವಾಗಿ ಅದು ದೇವರಿಂದ ಬರುತ್ತಾ ಇದೆಯಾ ಅದು ಕರ್ತನ ಮುಖಾಂತರವಾಗಿ ಬರುತ್ತಾ ಇದೆಯಾ ನೋಡಿರಿ ಆಲೋಚನೆ ಜನರು ಹೇಳೋದು ಬೇಕು ನಮಗೆಲ್ಲರೂ ಆಲೋಚನೆ ನಮಗೆ ಬೇಕು ವಿ ನೀಡ್ ಪೀಪಲ್ಸ್ ಅಡ್ವೈಸ್ ವಿ ನೀಡ್ ಪೀಪಲ್ಸ್ ಐಡಿಯಾ ನನಗೇ ಎಲ್ಲ ಗೊತ್ತು ಅಂತ ಇಲ್ಲ ನಮಗೆ ಇವರೆಲ್ಲ ಐಡಿಯಾಸ್ ಎಲ್ಲ ಸಹ ಬರುವಾಗ ನೋಡ್ರಿ ಇಲ್ಲಿ ಮೋಶೆ ಎಲ್ಲ ಜನರು ಬಂದು 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 ಹಿಂಗೆಲ್ಲ ಮಾಡ್ತಾಯಿದ್ದಾರೆ ಹಿಂಗೆಲ್ಲ ಹೇಳ್ತಾ ಇದ್ದಾರೆ ಇಷ್ಟು ಜನರದ್ದು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಬೇಕು ಅಂತ ಹೇಳಿದಾಗ ಎತ್ತರೋ ಆ ಥರ ಮಾ ಮಾವ ಏನು ಮಾಡ್ತಾರೆ ಬಾಪಾ ಹಿಂಗೆ ಹಿಂಗೆ ಡಿವೈಡ್ ಮಾಡು ಟೀಮ್ಸ್ ಟೀಮ್ಸನ್ನು ಡಿವೈಡ್ ಮಾಡು ಹಿಂಗೆ ಮಾಡು ಅಂತ ಹೇಳುವಾಗ ಒಂದು ಐಡಿಯಾ ಕೊಟ್ಟರು ಐಡಿಯಾ ಕೊಟ್ಟಿದ್ದು ಕೂಡಲೇ ದಿಸ್ ವಾಸ್ ದಿಸ್ ಐಡ್ಯಾ ವಾಸ್ ಗಿವನ್ ಬೈ ಗಾಡ್ ಅಂತ ಮೋಸಿಗೆ ಅರ್ಥ ಆಯಿತು ಕೆಲವು ಆಲೋಚನೆಗಳು ಪರಿಶುದ್ಧಾತ್ಮ ನಿನ್ನೊಳಗೆ ಇರುವಾಗ ವೆನ್ ಯು ಆರ್ ಲೆಡ್ ಬೈ ಹೋಲಿ ಸ್ಪಿರಿಟ್ ಕೆಲವರ ಆಲೋಚನೆಗಳು ಇದು ರೈಟ್ ಅಂತ ನಿನಗೆ ಅನ್ನಿಸುತ್ತೆ ಆ ಪ್ರಕಾರದಲ್ಲಿ ನಾವು ಮಾಡಬೇಕು ಕೆಲವು ಆಲೋಚನೆಗಳು ಇದು ದೇವರಿಂದ ಇಲ್ಲವೇ ಇಲ್ಲ ಇದು ಸ್ಟ್ರೈಟ್ ಫ್ರಮ್ ಹೆಲ್ ನೆಟ್ಗೆ ಬಂದಿದೆ ಈ ಒಂದು ಐಡಿಯಾ ನೆಟ್ಟಿಗೆ ದೆವ ಹತ್ತರಂದ ಬಂದಿದೆ ಹೇ ಸಂಡೇ ಕೂಡ ಕೆಲಸ ದೇವನಿಗೆ ಹೈಕ್ ಸ್ಯಾಲಿ ಕೊಡ್ತಾ ಇದ್ದಾರೆ ಹೋಗು ಈ ಐಡಿಯಾ ಸ್ಟ್ರೈಟ್ ಫ್ರಮ್ ಹೆಲ್ ಏನು ದೇವರಿಗೆ ಸಮಯ ಕೊಡ್ದಿರಂಗೆ ಬೇರೆ ಕೆಲ್ಸಕ್ಕೆ ಕೊಟ್ಕೊಂಡು ನೀನು ಎಲ್ಲ ನೀನು ಮಾಡ್ತಾಯಿರಿ ಈಗ ಲೋಕದಲ್ಲಿ ನೀನು ಮುಂದಕ್ಕೆ ಬರಬೇಕು ನೀನು ಎಲ್ಲ ಕಾರ್ಯಗಳನ್ನ ಮಾಡಬೇಕು ಅಂತ ಹೇಳಿ ಒಳ್ಳೆಯ ಒಂದು ಚರ್ಚಲ್ಲಿರೋ ಬ್ರದರೆ ಒಳ್ಳೆಯ ಒಂದು ಚರ್ಚಲ್ಲಿರೋ ಸಿಸ್ತಾರೆ ಸೋ ಕಾಲ್ಡ್ ಫೀಲ್ಡಿಂದ ಹೋಳಿ ಸ್ಪಿರಿಟ್ ಆಗಿರುವಂಥ ಅವರು ಒಂದೊಂದು ಸಲ ಏನು ಮಾಡ್ತಾರೆ ನಮಗೆ ಈ ರೀತಿಯಾದ ಕೊಡುವಾಗ ನೀನು ಅನಲೈಸ್ ಮಾಡಬೇಕು ಡಿಸರ್ನ್ ಮಾಡಬೇಕು ಇದು ಯಾವ ಐಡಿಯಾ ಪರಿಶುದ್ಧಾತ್ಮನಿಂದ ಬರ್ತಾ ಇದೆಯಾ ಯಾವುದು ಆತನು ನಿನ್ನನ್ನು ಗೈಡ್ ಮಾಡಿ ಆತನು ವಾಕ್ಯವನ್ನು ಆತನ ಒಂದು ಮಾತನ್ನು ಕೇಳಿ ವೆನ್ ಯು ಆರ್ ಲೆಟ್ ಬೈ ದ ಹೋಲಿ ಸ್ಪಿರಿಟ್ ವೆನ್ ಯು ಆರ್ ಲೆಟ್ ಬೈ ಹಿಸ್ ವರ್ಡ್ ಯು ವಿಲ್ ಬಿ ಏಬಲ್ ಟು ಡಿಸನ್ ಇವತ್ತು ಅನೇಕ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಏ ಎರಡು ವಿಷಯಗಳ ನಿಮಿತ್ತವಾಗಿ ನಾವೇನು ಮಾಡ್ಬಿಡ್ತೇವೆ ಅನೇಕ ಕಾರ್ಯಗಳನ್ನ ನಾವು ಮಿಸ್ ಮಾಡಿದ್ದೇವೆ ಅನೇಕ ಕಾರ್ಯಗಳನ್ನ ಲೂಸ್ ಮಾಡಿಬಿಟ್ಟಿದ್ದೇವೆ ಅನೇಕ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಏನಿಲ್ಲ ಒಂದು ಆಗಿ ಹೋಗುವಂಥ ಕಾರ್ಯವೇ ಇಲ್ಲ ಕಾರಣ ಪಾಪ್ಯುಲರ್ ಆಗಿರುವಂಥ ಅನೇಕರ ಒಪಿನಿಯನ್ಗಳನ್ನು ತಗೊಂಡು ಅವರ ದಾರಿಯಲ್ಲಿ ನಾನು ಇವ್ರ ಥರ ಆಗಿಬಿಡ್ಬೇಕು ಇವ್ರ ಥರ ಆಗಿಬಿಡ್ಬೇಕು ಹಿಂಗಾಗಿಬಿಡ್ಬೇಕು ಹಂಗಾಗಿಬಿಡ್ಬೇಕು ಅಂತ ನಾವು ಹಂಗೇ ಹೋಗೋದ್ರಿಂದ ನಾವು ಯಾರನ್ನ ನಾವು ಹಿಂದಟ್ತಾ ಇಲ್ಲ ವಿ ಆರ್ ನಾಟ್ ಲೆಡ್ ಬೈ ದ ಹೋಲೀಸ್ ಎರಡನೇದಾಗಿ ನಾವು ಏನು ಹೇಳಿ ಪೀಪಲ್ಸ್ ಐಡಿಯಾ ಜನರು ಇಡುವಂಥ ಐಡಿಯಾಗಳು ಕೆಲವು ಸರಿ ನೋಡ್ರಿ ಅವ್ರಿಗೆ ನಡೀಲಿಲ್ಲ ಇನ್ನೊಬ್ಬರ ಜೀವಿತದಲ್ಲಿ ಆ ಥರ ನಡಿಬೇಕಂತ ಹೇಳಿ ಇಂಪೋಸ್ ಮಾಡಿ ಫೋರ್ಸ್ ಮಾಡಿ ಆ ಕಾರ್ಯಗಳು ಆಗಬೇಕು ಅಂತ ಹೇಳಿ ಜನರ ಕೆಲವು ಆಲೋಚನೆಗಳು ಜನರ ಕೊಡುವಂಥ ಆ ಐಡಿಯಾಸ್ ಎಲ್ಲವೂ ಸರಿಯಾಗಿರುವುದಿಲ್ಲ ಚಂದ್ರ ಏನೇ ಹೇಳಿದ್ರು ಸಹ ಕೇಳಿಸ್ಕೊಳ್ಳಿ ಗೋ ಬ್ಯಾಕ್ ಟು ಯೋರ್ ಕ್ಲಾಸೆಟ್ ನಿನ್ನ ಪ್ರಾರ್ಥನೆಯ ಆ ಆ ಒಂದು ಇದರಲ್ಲಿ ಹೋಗಿ ಪರಿಶುದ್ಧಾತ್ಮನೇ ಇದು ನಾನು ಮಾಡಬೇಕಾ ಇದು ನಾನು ಏನು ಮಾಡ್ಬೇಕಂತ ಹೇಳಿ ನಾವು ಆ ಮೇಘಸ್ತಂಭ ನಮ್ಮನ್ನು ದಾರಿ ನಡೆಸಿ ನೋಡ್ರಿ ಅವ್ರು ಕಾಯ್ತಾಯಿದ್ರಂತೆ ಮೇಘಸ್ತಂಭ ಬರಲಿಲ್ಲ ಹೋಗ್ತಾನೆ ಇರಲಿಲ್ವಂತೆ ಆಕಿನಿ ಸಮಾನ ನಡೆಸ್ಲಿಲ್ಲ ಮೇಘಸ್ತಂಭ ಇಲ್ಲಾಂದರೆ ಮೂವೇ ಮಾಡ್ತಾ ಅಲ್ಲೇ ಟೆಂಟ್ ಹಾಕ್ಬಿಡ್ತಾಯಿದ್ರು ಇದ್ರು ಅಲ್ಲೇ ಇರ್ತಾಯಿದ್ರು ದೇ ನೆವರ್ ಟುಕ್ ಅ ಸ್ಟೆಪ್ ಫಾರ್ವರ್ಡ್ ಜಸ್ಟ್ ಬಿಕಾಸ್ ಸಂಬಡಿ ಟೋಲ್ಡ್ ಅಲ್ಲಿರುವಂಥ ಅನೇಕ ಜನರು ಮಾತಾಡಿರ್ಬೋದು ಇಸ್ರೇಲ್ ಜನರಲ್ಲೇ ಇದ್ರಲ್ಲ ಅಲ್ಲ ಕೆಲೂರ ಇವರೆಲ್ಲ ಇರುವಾಗ ಅವರೆಲ್ಲ ಏ ಏನು ನಾವು ಇಲ್ಲೇ ಇರಬೇಕಾ ಏನು ಮೇಘಸಂಬಾನ ನಾವು ಕಾಯ್ಕೊಂಡು ಕುತ್ಕೊಬೇಕು ನಾವಾಗೋಣ ಬಡ್ರ ನಮ್ಮದು ಒಂದು ಗ್ರೂಪ್ ಮಾಡ್ಕೊಳ್ಳೋಣ ಹೋಗೋಣ ಆದರೆ ಯಾರೂ ಹೋಗಲಿಲ್ಲ ಯಾಕೆ ಎಂಥ ಒಂದು ಆಲೋಚನೆಗಳು ಎಂಥ ಒಂದು ಐಡಿಯಾಗಳಿದ್ರು ಪಾಪ್ಯುಲರ್ ಆಗಿರುವಂಥ ಅಲ್ಲಿರೋರು ಯಾರಾದರೂ ಏನೇ ಹೇಳಿದ್ರು ಸಹ ಯಾವುದಕ್ಕೆ ಕಾದರೂ ಈಗ ಸ್ತಂಭ ಅಕ್ಕಿನಿ ಸ್ತಂಭ ಇವತ್ತು ನಾವು ಯಾವ ಒಂದು ಕಾರ್ಯಕ್ಕಾಗಿ ಕಾಯ್ತಾ ಇದ್ದೀವಿ ಇವತ್ತು ನಾವು ವಿ ನೀ ಟು ವೆಯ್ಟ್ ಫಾರ್ ಗಾಡ್ಸ್ ಸಿಗ್ನಲ್ ಕರ್ತನು ಕೊಡುವಂಥ ಒಂದು ಸಿಗ್ನಲ್ಗೆ ನಾವು ವೆಯ್ಟ್ ಮಾಡಬೇಕು ಕರ್ತನು ನಮಗೆ ಸಿಗ್ನಲ್ಸ್ ಕೊಡ್ತಾರೆ ಆಮ್ಯಾನ್ ಇದು ರೈಟ್ ದಿಸ್ ಈಸ್ ವಾಟ್ ಇಟ್ ಈಸ್ ಇದೇ ನಿನಗೆ ಅಂತ ಹೇಳಿ ಪರ್ಸನಲ್ ಆಗಿರುವಂಥ ನಿನಗೆ ಕರ್ತನ್ ಸಿಗ್ನಲ್ ಕೊಡುವಾಗ ಮೂವ್ ಫಾರ್ವರ್ಡ್ ಗೋ ಫಾರ್ ಇಟ್ ಹೋಲ್ಡ್ ಆನ್ ಟು ವಿಟ್ ಡೋಂಟ್ ಲೀವ್ ಇಟ್ಸ್ ಏ ಮ್ಯಾನ್ ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ ಮನುಷ್ಯರು ಹೇಳುವ ಆ ಒಂದು ಕಾರ್ಯ ವಿ ವೇಟಿಂಗ್ ಫಾರ್ ಪೀಪಲ್ ಸಿಗ್ನಲ್ ಅಲ್ಲ ವೈಟ್ ಫಾರ್ ಗಾಡ್ ಸಿಗ್ನಲ್ ಇನ್ ಅವರ್ ಲೈಫ್ ನಮ್ಮ ಜೀವಿತದಲ್ಲಿ ನಾವು ಕರ್ತನು ಕೊಡುವಂಥ ಆ ಒಂದು ಸೈನ್ಸ್ ಆ ಒಂದು ಕಾರ್ಯಗಳಿಗೆ ನಾವು ಕಾಯಬೇಕು ನಾವು ಟ್ರಾಫಿಕ್ ಹತ್ರ ಹೋಗ್ತೇವೆ ಆ ಗ್ರೀನ್ ಸಿಗ್ನಲ್ಗೆ ನಾವು ಕಾಯ್ತೇವೆ ರೆಡ್ಡಿಂಗ್ ಮುಂಚೆ ಹೋದರೆ ಇದರ ಲಾಡ್ ಆಫ್ ಥಿಂಗ್ಸ್ ಡೇಂಜರಸ್ ಥಿಂಗ್ಸ್ ಆರ್ ಕ್ಯಾನ್ ಹ್ಯಾಪನ್ ಆಕ್ಸಿಡೆಂಟ್ಸ್ ಆಗಬಹುದು ಫೈನ್ ಬರ್ಬೋದು ಪೊಲೀಸ್ ಇವಾಗೆಲ್ಲ ತುಂಬಾ ಸ್ಟ್ರಿಕ್ಟ್ ರೂಲ್ಸ್ ಆಗಿಬಿಟ್ಟಿದೆ ಇವಾಗ ಆ ಒಂದು ರೀತಿಯಲ್ಲೆಲ್ಲ ಹೋಗಿ ವೈ ಯಾಕೆ ಅದಾದಮೇಲೆ ಪಾಠ ಕಲಿತು ಗ್ರೀನ್ ಸಿಗ್ನಲಲ್ಲಿ ನಿಂತೇ ದೇವ ಜನರೇ ಇವತ್ತು ಅನೇಕ ಕಾರ್ಯಗಳು ನಮ್ಮನ್ನು ದಾರಿ ನಡೆಸಲು ಅನೇಕ ವಿಷಯಗಳಿದೆ ಪಾಪ್ಯುಲರಾಗಿರುವಂಥ ಕೆಲವು ಕಾರ್ಯಗಳು ಪಾಪ್ಯುಲರ್ ಅಡ್ವೈಸಸ್ ಪಾಪ್ಯುಲರ್ ಒಪೀನಿಯನ್ಸ್ ನಾವು ಹಿಂಗೆ ಮಾಡ್ಬೋದು ಹಂಗೆ ಮಾಡ್ಬೋದು ಕೆಲವು ಗ್ರೇಟ್ ಬಿಸ್ನೆಸ್ಮೆನ್ ಕೆಲವು ಗ್ರೇಟ್ ಇದು ಇವ್ರ ಥರ ಹೀಗೆ ಹಾಗೆ ವೆರಿ ಗುಡ್ ಇದೆಲ್ಲ ನಾಲೆಡ್ಜ್ ತೊಗೊಳ್ಬೇಕು ಈ ನಾಲೆಜ್ ಎಲ್ಲ ತೊಗೊಂಡು ದೇವರೇ ನಾನು ಇದನ್ನ ಮಾಡಬೇಕಾ ಬೇಡವಾ ಅಂತ ಹೇಳಿ ನೀವು ಯಾರ ಪಾದದಲ್ಲಿ ಹೋಗಬೇಕು ಯು ಶುಡ್ ವೆಯ್ಟ್ ಫಾರ್ ಗಾಡ್ಸ್ ಸಿಗ್ನಲ್ ಆ ಮೇಘಸ್ತಂಭ ಬರಲಿಲ್ಲ ಅಲ್ಲಿ ಇಲ್ಲ ಡೋಂಟ್ ಮೂವ್ ಸಿಗ್ನಲ್ ದೇವರು ತೋರಿಸಲಿಲ್ಲ ಹೋಗ್ಬೇಡ ಆ ಸಿಗ್ನಲ್ ದೇವರ ಕೆಲಸಕ್ಕೆ ಹೋಗ್ಬೇಡ ದೇವರು ನಿನಗೆ ಸಿಗ್ನಲ್ ತೋರಿಸಲ್ವಾ ಆ ಒಂದು ಮದುವೆಯ ಕಾರ್ಯಕ್ಕೆ ಹೋಗ್ಬೇಡ ದೇವರು ನಿನಗೆ ಸಿಗ್ನಲ್ ತೋರಿಸಿದ್ವಾ ಆ ಒಂದು ಬಿಸ್ನೆಸ್ಸು ಆ ಒಂದು ಕಾಲೇಜ್ ಆ ಒಂದು ಕೆಲಸ ಆ ಒಂದು ರಿಲೇಶನ್ಶಿಪ್ ಒಳಗೆ ಹೋಗ್ಬೇಡ ವೈಟ್ ಫಾರ್ ಗಾಡ್ ಸಿಗ್ನಲ್ ಹೀ ವಿಲ್ ಲೀಡ್ ಯು ಇನ್ ದ ರೈಟ್ ಪಾತ್ ಸರಿಯಾದ ದಾರಿಯಲ್ಲಿ ಕರ್ತನು ನಮ್ಮನ್ನು ನಡೆಸುವಂತ ದೈವನಾಗಿದ್ದಾರೆ ಆ ಹಾದಿಗಳಲ್ಲಿ ಅನೇಕ ಕರಡು ಮೊರಡು ಅನೇಕ ಕಲ್ಗಳು ಅನೇಕ ಕಾರ್ಯಗಳೆಲ್ಲ ಬರಬಹುದು ಆದ್ರೆ ವೈಟ್ ಫಾರ್ ಗಾಡ್ಸ್ ಸಿಗ್ನಲ್ ಕರ್ತನ ಒಂದು ಆ ಒಂದು ಪಾತ್ರನಲ್ಲಿ ನೀವು ಕಾಯಬೇಕು ಒಂದು ಸಣ್ಣ ಒಂದು ಕಥೆಯನ್ನು ಹೇಳ್ತೇನೆ ಒಂದಿನ ಒಂದು ರಾಜ ಏನು ಮಾಡಿದಂತೆ ನಮ್ಮ ಸಬ್ಜೆಕ್ಟ್ಸ್ ನಮ್ಮ ದೇಶದಲ್ಲಿ ಎಲ್ಲ ಜನರು ಹೇಗಿದ್ದಾರೆ ಅಂತ ಹೇಳಿ ನೋಡಬೇಕು ನಮ್ಮ ಇದರಲ್ಲಿ ಒಂದು ಒಳ್ಳೆಯ ಒಂದು ಒಂದು ಪೋಸ್ಟ್ಗೆ ನಾನು ಒಬ್ಬನ್ನ ಆಯ್ಕೆ ಮಾಡ್ಬೇಕಂತ ಹೇಳಿಬಿಟ್ಟು ಆ ರಾಜ ಏನು ಮಾಡಿದೆ ದಾರಿನಲ್ಲಿ ಬಂದ್ಬಿಟ್ಟು ಹೈಡ್ ಮಾಡಿಕೊಂಡು ಬಚ್ಚಿಟ್ಕೊಂಡು ಒಂದೊಡ್ಡ ಕಲ್ಲು ಒಂದೊಡ್ಡ ಪರ್ವತ ಥರ ಒಂದು ಕಲ್ಲು ಆ ಕಲ್ಲನ್ನ ಇಟ್ಬಿಟ್ಟು ಆ ಕಲ್ಲನ್ನ ಕೆಳಗಡೆ ಕೆಲವು ಡೈಮಂಡು ಕೆಲವು ಪ್ರೆಷಸ್ ಸ್ಟೋನ್ಸ್ನ ಎಲ್ಲ ಏನು ಮಾಡಿದ್ದಾರೆ ಕೆಳಗೆ ಇಟ್ಬಿಟ್ಟು ಆ ಒಂದೊಡ್ಡ ಕಲ್ಲನ್ನ ಅದ್ರ ಮೇಲೆ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಹೋಗ್ಬಿಟ್ಟು ಆ ಬುಷಸು ಆ ಗಿಡಗಳ ಮರಗಳ ಹಿಂದ್ಗಡೆ ಕಿತ್ಕೊಂಡು ಕಾಯ್ತಾ ಇದ್ದಾರೆ ಕಾಯ್ಕೊಂಡು ನೋಡ್ತಾ ಇದ್ದಾರೆ ಯಾರು ನಮ್ಮ ಒಂದು ಆ ಒಂದು ಯಾರು ಯಾರಿಗೆ ಒಂದು ದಾರಿನ ಕ್ಲಿಯರ್ ಮಾಡೋಕ್ಕೆ ಯಾರಿಗೊಂದು ಹೃದಯ ಇದೆ ನೋಡೋಣ ಅವ್ರಿಗೊಂದು ಒಳ್ಳೆಯ ಒಂದು ಸ್ಥಾನನ ಕೊಡೋಣ ಅಂತ ಹೇಳ್ಬಿಟ್ಟು ಆವಾಗ ಅನೇಕ ಜನರು ಅಲ್ಲಿ ದಾರಿ ಹೊಕ್ಕರು ಬರ್ತಾರೆ ಹೋಗ್ತಾರೆ ಏನು ಮಾಡ್ತಾರೆ ಆ ಕಲ್ಲನ್ನ ದಾಟಿ ಹೋಗ್ತಾರೆ ಹೊರ್ತು ಯಾರೂ ಆ ಕಲ್ಲನ್ನ ತೆಗಿಲೇ ಇಲ್ಲ ಆ ಅಲ್ಲೇ ಇದೆ ಅವಾಗ ನೆನ್ಸಿ ಶೇ ಎಷ್ಟು ಈ ಜನರು ಹೆಂಗಿದಾರಪ್ಪ ನಮ್ಮ ಜನರು ಅವ್ರವ್ರ ದಾರಿ ಅವ್ರವ್ರಿಗೆ ಅವ್ರವ್ರಿಗೆ ಅವ್ರವ್ರು ಮಾಡಿದ್ರೆ ಸಾಕು ಅಂತ ಹೇಳಿದ್ದಾರಂಥೇಳಿ ಆದರೆ ಒಂದು ವಯಸ್ಸಾದ ಒಂದು ಮನುಷ್ಯ ನನ್ನದು ಈ ದಾರಿ ಹಿಂಗೆ ಈ ಕಲ್ಲು ಇಷ್ಟು ಹಿಂಗೆ ಇದೆಯಲ್ಲ ಇನ್ನು ನಾನು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಷ್ಟಪಟ್ಟು ಅಲ್ಲಿ ಏನು ಮಾಡ್ತಾರೆ ತಳ್ಳಿ ಆ ಸೈಡ್ನಲ್ಲಿ ಹಾಕುವಾಗ ಅನೇಕ ಜನರಿಗೆ ಆ ದಾರಿ ಹೋಗಲಿಕ್ಕೆ ಅವೇನ ನಾನು ಮಾಡಬೇಕು ಆ ದಾರಿ ಮಾಡಿಸಿ ಬಿಡೋಣ ಅಂತ ಹೇಳಿಬಿಟ್ಟು ಆ ದಾರಿ ಮಾಡಿಸೋದಕ್ಕೆ ದಾರಿ ಮಾಡಿಸಿ ಅಲ್ಲಿ ಹೋಗುವಾಗ ಆ ಒಂದು ಅಲ್ಲಿರುವಂಥ ಫ್ರೆಶ್ ಅಲ್ಲಿರುವಂಥ ಎಲ್ಲ ಕಲ್ಲುಗಳನ್ನೆಲ್ಲ ತೆಗೆದುಬಿಟ್ಟು ಅವ್ನು ನೋಡಂತೆ ಶೇ ಈ ಕಲ್ಲು ಇದರೊಳಗೆ ಇದು ಇತ್ತಲ್ಲ ಇದು ಬಂದ್ಬಿಟ್ಟು ನನಗೆ ಸಹ ಸ್ವಂತ ಇಲ್ಲ ರಾಜನ ಹತ್ರನ ತೊಗೊಂಡೋಗಿ ಕೊಟ್ಬಿಡ್ತೀನಿ ಯಾರ್ದೋ ಏನೋ ಎತ್ತಾನೋ ಏನಾಯಿತು ಗೊತ್ತಿಲ್ವೇ ಇದು ರಾಜರ ಒಂದು ಕಾರ್ಯವಾಗಿದೆ ಅಂಥೇಳಿ ರಾಜನ ಹುಡ್ಕೊಂಡು ಅರಮನೆಗೆ ಹೋಗುವಾಗ ಅವಾಗ ರಾಜ ಹೇಳದಂತೆ ಅಲ್ಲಿ ಹಿಂದೆಯಿಂದ ಅಷ್ಟರೊಳಗೆ ರಾಜ ಬಂದು ಅರಮನೆಗೆ ಹೋಗುವಂಥ ದಾರಿನ ರಾಜ ಬಂದು ಇವನ್ನ ಏನು ಮಾಡೋದನ್ನು ಹಿಡಿದು ಹೇಳದಂತೆ ಹಾ ಇರುವಂಥ ಇಲ್ಲ ನಿನಗೆ ನಾನು ನಿನ್ನನ್ನು ಈ ಒಂದು ಪ್ರಮಾ ಪ್ರಾಮಾಯಾಣಿಕವಾದ ಒಂದು ಇಂಪಾರ್ಟೆಂಟ್ ಒಂದು ಪೋಸ್ಟ್ ನಿನಗೆ ಕೊಡ್ತೇನೆ ಅಂತ ಹೇಳಿ ಅವ್ರನ್ನ ಲೀಡ್ ಮಾಡಿದ್ರು ಇವತ್ತು ಆ ಮನುಷ್ಯ ಮಾತ್ರ ಅಯ್ಯೋ ಕಲ್ಲಿದೆ ದೊಡ್ಡ ಪ್ರಾಬ್ಲಮ್ ಇದೆ ನನಗೆ ಇದು ಮುಂದೆ ಆಗಕ್ಕೆ ಹೋಗ್ತಾ ಇಲ್ಲ ಅಯ್ಯೋ ನಾನು ವಿಲ್ಡರ್ನೆಸ್ನಲ್ಲೇ ಇದ್ದೀನಿ ಈ ಸಿಗ್ನಲ್ಲೇ ಸಿಗಲಿಲ್ಲ ನಾನು ಹೋಗ್ಬಿಡ್ತೀನಿ ಅಂತ ಹೋಗ್ಬಿಟ್ಟಿದ್ದರೆ ಆ ಮನುಷ್ಯನಿಗೆ ಕೊಡಬೇಕಾಗಿರುವಂಥ ಪೊಸಿಷನ್ ಅವನಿಗೆ ಕೊಡ್ಬಂದು ಬರಬೇಕಾಗಿರೋಂಥ ಆಶೀರ್ವಾದ ಅವನಿಗೆ ಇರ್ತಾ ಇರಲಿಲ್ಲ ಅನೇಕ ಸಮಯದಲ್ಲಿ ನಾವು ನಮ್ಮ ಜೀವಿತದಲ್ಲಿ ನೆನೆಸ ದೇವರೇ ಇಷ್ಟು ಕಷ್ಟಗಳು ಇಷ್ಟು ಸಮಸ್ಯೆಗಳು ಇಷ್ಟು ಪ್ರಾಬ್ಲಮ್ಗಳೆಲ್ಲ ಇದೆ ಈ ಪ್ರಾಬ್ಲಮ್ಗಳೆಲ್ಲ ನೋಡ್ರಿ ಯು ನೀಡ್ ಟು ಮೇಕ್ಅ ವೇ ನೀವು ದಾರಿಯನ್ನು ಮಾಡುವವರಾಗಿರಬೇಕು ನಿನ್ನ ನಿನ್ನನ್ನು ಪರಿಶುದ್ಧಾತ್ಮ ನಿನ್ನನ್ನು ದಾರಿ ನಡೆಸುವಾಗ ನಿನ್ನ ಹಿಂದೆ ಬರುವ ಜನರಿಗೆ ಮೇಕ್ ವೇ ಫೋರ್ತೈ ಅವರಿಗೆ ದಾರಿಯನ್ನು ಮಾಡು ಮಾಡುವವರಾಗಿ ನಾವು ಇರಬೇಕು ಇವತ್ತು ನಮ್ಮ ಜೀವಿತದಲ್ಲಿ ಅನೇಕ ಸಮಯದಲ್ಲಿ ದೆರ್ ಆರ್ ಲಾಟ್ ಆಫ್ ಹಿಂಡ್ರೆನ್ಸ್ ಅನೇಕ ಹಿಂಡ್ರೆನ್ಸ್ ಆದರೆ ಆ ಹಿಂಡ್ರೆನ್ಸ್ ಮಧ್ಯದಲ್ಲಿ ಅವನಿಗೆ ಮನಸ್ಸು ಏನಿತ್ತು ಗೊತ್ತಾ ಲೆಟ್ ಮೀ ಡೂ ಸಮ್ಥಿಂಗ್ ಈ ಒಂದು ಕಾರ್ಯನ ನಾನು ತೆಗೆದುಹಾಕ್ತೇನೆ ಆ ಇಂಡ್ರೆಸ್ನ ತೆಗೆದುಹಾಕುವಾಗ ಐ ನೀಡ್ ಟು ಮೇಕ್ ಮೈ ವೇ ಸ್ಟ್ರೈಟ್ ಇವತ್ತು ನಮಗೆ ವೇ ಸ್ಟ್ರೈಟ್ ಮಾಡೋದಕ್ಕೆ ಅವನಿಗಿದ್ದಂಥ ಒಂದು ಬಲದಲ್ಲಿ ಅವನು ಮಾಡ್ದ ನಿನಗೂ ನನಗಿರುವಂಥ ಬಲ ಪರಿಶುದ್ಧಾತ್ಮನ ಬಲವಾಗಿರುವುದರಿಂದ ನಮ್ಮನ್ನು ಆತನು ಲೀಡ್ ಮಾಡಬೇಕು ಆತನು ಗೈಡ್ ಮಾಡಬೇಕು ಆತನ ಸಿಗ್ನಲ್ಗಾಗಿ ನಾವು ಕಾಯಬೇಕು ಇವತ್ತು ನಾವು ಆತನ ಸಿಗ್ನಲ್ಗಾಗಿ ಕಾಯ್ದೆ ಇರುವ ನಿಮಿತ್ತವಾಗಿ ನಮಗೆ ಯಾವ ದಾರಿನಲ್ಲಿ ನಾವು ಹೋಗ್ತಾ ಇದ್ದೇವೆ ಅಂತಲೇ ನಮಗೆ ಗೊತ್ತಿಲ್ಲದೆ ಇರೋಂಗೆ ಹೋಗ್ತಾ ಇದ್ದೇವೆ ವಿ ಡೋಂಟ್ ನೋ ವಿಚ್ ವೇ ವಿ ಆರ್ ಟೇಕಿಂಗ್ ಅನೇಕ ದಾರಿಗಳನ್ನು ತೆಗೆದು ಬಿದ್ದು ಹೋಗಿ ಎದು ಅನೇಕ ಕಾರ್ಯಗಳನ್ನ ನಾವು ಮಾಡ್ತಾನೆ ನಾವು ಹೋಗ್ತಾ ಇದ್ದೇವೆ ಅದರಿಂದ ನಾವು ಇವತ್ತು ಅರ್ಥ ಮಾಡಿಕೊಳ್ಳಬೇಕು ದೇವರೇ ನನ್ನ ಜೀವಿತದಲ್ಲಿ ನಮಗೆ ಬರಬೇಕಾಗಿರುವಂಥ ಒಂದು ಕಾರ್ಯ ಮೇಘಸ್ತಂಭವು ಅಕ್ಕಿನಿ ಸ್ತಂಭವನ್ನು ಇಸ್ರವೇಲ್ ಜನರಿಗೆ ಮುಂದಿಟ್ಟು ನಡೆಸುವ ಪ್ರಕಾರದಲ್ಲಿ ನಾನು ಇವತ್ತು ಅನೇಕ ಜನರ ಆಗಿರುವಂಥ ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೊಟ್ಟಿರುವಂಥ ಆಲೋಚನೆಗಳಾಗಲಿ ಅವ್ರು ಕೊಟ್ಟಿರುವಂಥ ಒಪಿನಿಯನ್ಗಳಾಗಿ ಇಟ್ಟು ನಾವು ಮಾಡ್ತಾ ಇದ್ದೇವೆ ಇಲ್ಲ ಎರಡನೇದಾಗಿ ನನಗಿರುವಂಥ ದೊಡ್ಡ ದೊಡ್ಡ ಐಡಿಯಾಸ್ ಜನರು ಕೊಟ್ಟಿರುವಂಥ ಐಡಿಯಾಸ್ ಅವರ ಆಲೋಚನೆ ಅವ್ರು ಮಾಡಿರುವಂಥ ಕಾರ್ಯಗಳನ್ನ ಇಟ್ಕೊಂಡು ನಾನು ದಾರಿ ಹಿಂದಟ್ಟುತ್ತಾ ಇದ್ದೇನಾ ಇಲ್ಲ ನಿನ್ನ ಸಿಗ್ನಲ್ಗಾಗಿ ನಾನು ಕಾಯ್ತಾ ಇದ್ದೇನಾ ಆಮ್ ಐ ವೆಯ್ಟಿಂಗ್ ಫಾರ್ ಯೋರ್ ಸಿಗ್ನಲ್ ಆಮ್ ಐ ವೇಟಿಂಗ್ ಫಾರ್ ಗಾಡ್ ಸಿಗ್ನಲ್ ಇನ್ ಮೈ ಲೈಫ್ ಇವತ್ತೊಂದು ತೀರ್ಮಾನ ತಗೊಳ್ಳಿ ದೇವರೇ ನಾನು ನಿನ್ನ ಒಂದು ಸಿಗ್ನಲ್ಗಾಗಿ ಕಾಯ್ತಾಯಿದ್ದೀನಪ್ಪ ಗಿಮ್ ಮಿ ದ ರೈಟ್ ಸಿಗ್ನಲ್ ಇದು ಮಾಡು ಹೀಗೆ ಮಾಡು ಹಾಗೆ ಮಾಡು ಅಂತ ನೀನು ಹೇಳುವಾಗ ಐ ವಿಲ್ ಮೂವ್ ಫಾರ್ವರ್ಡ್ ಐ ವಿಲ್ ಮೂವ್ ಫಾರ್ವರ್ಡ್ ಇವತ್ತು ನಾವು ಕೇಳಿದೆ ಪರಶುದಾತ್ಮನೇ ನನ್ನನ್ನು ಗೈಡ್ ಮಾಡು ನನ್ನನ್ನು ಲೀಡ್ ಮಾಡು ಆ ದಾರಿಗಳೆಲ್ಲ ಸ್ಟ್ರೈಟ್ ಆಗುವಾಗ ಸಂಬಡಿ ಈಸ್ ವಾಚಿಂಗ್ ಸಂಬಡಿ ಈಸ್ ಲೀಡಿಂಗ್ ಆ ರಾಜನು ಹಿಂದೆ ನಿಂತ್ಕೊಂಡು ನೋಡ್ತಾ ಇರುವಾಗ ನಿನ್ನ ಮುಂದೆ ಇಡುವಂಥ ದೇವರೇ ಬಂದಿನಿ ಕೊಡಲ್ಲ ಸರ್ಟನ್ ಸಿಗ್ನಲ್ಸ್ ಕೊಡ್ತಾರೆ ಆ ಸಿಗ್ನಲ್ಸ್ ಕಳ್ಳಾಗಿರ್ಬೋದು ಆ ಸಿಗ್ನಲ್ ಅಕ್ಕಿನಿ ಆಗಿರ್ಬೋದು ಆ ಸಿಗ್ನಲ್ ಕ್ಲೌಡ್ ಆಗಿರ್ಬೋದು ಆ ಸಿಗ್ನಲ್ ಯಾವುದಾದ್ರೂ ಆಗಿರ್ಬೋದು ವೇಟ್ ಫಾರ್ ಗಾಡ್ ಸಿಗ್ನಲ್ ಗಾಡ್ ಸ್ಪೀಕ್ಸ್ ದೇವರು ಮಾತನಾಡುತ್ತಾರೆ ನಮ್ಮನ್ನು ಸರಿಯಾದ ದಾರಿಯಲ್ಲಿ ಕೊಂಡು ಬರುತ್ತಾರೆ